ಶೆಟ್ಟಿ ಲಂಚ್ ಹೋಮ್ ಅಲ್ಲಿ ಈ ಡಿಲಿಷಿಯಸ್ ಫುಡ್ ಜೊತೆ ಆಲ್ಕೋಹಾಲ್ ಸಿಗುತ್ತೆ, ನೀವು ಫುಡ್ ತಿನ್ಬೋದು, ಅದ್ರ ಜೊತೆ ಡ್ರಿಂಕ್ಸ್ ಎಂಜಾಯ್ ಮಾಡ್ಬೋದು. ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಾವು ಇವತ್ತು ಕುಂದಾಪುರದಲ್ಲಿದ್ದೇವೆ, ಒಂದು ಕೋಸ್ಟಲ್ ಟೌನ್ ಆಫ್ ಕರ್ನಾಟಕ ಅಂತ ಹೇಳ್ಬೋದು. ಕುಂದಾಪುರ ಅನೇಕ ವಿಷಯಗಳಿಗೆ ಹೆಸರುವಾಸಿಯಾಗಿದೆ, ಅದರಲ್ಲೂ ಕುಂದಾಪುರ ಅಂದ ಕೂಡಲೇ ನಮಗೆ ನೆನಪಾಗುವುದೇ ಶೆಟ್ಟಿ ಲಂಚ್ ಹೋಮ್ನ ಗೀ ರೋಸ್ಟ್. ಶೆಟ್ಟಿ ಲಂಚ್ ಹೋಮ್ ಬಗ್ಗೆ ತಿಳ್ಕೊಳ್ಳೋಣ, ಇದು ಯಾವಾಗ ಸ್ಟಾರ್ಟ್ ಆಯಿತು, ಇದರ ಹಿಸ್ಟ್ರಿ ಏನು, ಇಲ್ಲಿನ ಈ ಒಂದು ಗೀ ರೋಸ್ಟ್ ಯಾವ ರೀತಿ ಮಾಡ್ತಾರೆ, ಏನಕ್ಕದು ಫೇಮಸ್ ಅಂತ, ಅದಲ್ಲದೆ ಬೇರೆ ಯಾವುದೇ ಡಿಶಸ್ ಇಲ್ಲಿ ಫೇಮಸ್ ಅಂತ ಅದನ್ನು ನೋಡುವ, ಬನ್ನಿ ನನ್ನ ಜೊತೆ. ಈಗ ಕಿಚನ್ಗೆ ಹೋಗಿ ಚಿಕನ್ ಗೀ ರೋಸ್ಟ್ ಹೇಗೆ ಪ್ರಿಪೇರ್ ಮಾಡ್ತಾರೆ ಆ ಪ್ರೊಸೆಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ಈಗ ಚಿಕನ್ ಗೀ ರೋಸ್ಟ್ ಆಲ್ರೆಡಿ ನಮ್ಮ ಟೇಬಲ್ ಮೇಲಿದೆ, ಸೊ ವೆಯ್ಟ್ ಮಾಡ್ತಿದ್ದೇನೆ ಯಾವಾಗ ಇದನ್ನು ತಿನ್ನಬೇಕಂತ. ಸೊ ಇವತ್ತು ನಮಗೆ ಚಿಕನ್ ಗೀ ರೋಸ್ಟ್ ಜೊತೆ ನೀರು ದೋಸೆ ಇದೆ, ಆಮೇಲೆ ಇಟ್ಟಿ ಗೀ ರೋಸ್ಟ್ ಇದೆ ನಮ್ಮ ಜೊತೆ, ಹಾಗೆ ಬಾಯ್ಲ್ಡ್ ರೈಸ್ ಮತ್ತು ಕಾನೆ ಮಸಾಲ ಫ್ರೈ. ಸೊ ಇದೆಲ್ಲ ಟೇಬಲ್ ಮೇಲೆ ಇದೆ. ಸೊ ಇದನ್ನು ತಿಂದು ರಿವ್ಯೂ ಕೊಡಲಿಕ್ಕೆ ಅಂತ ನನ್ನ ಇಬ್ಬರು ಫ್ರೆಂಡ್ಸ್ ನನ್ನ ಜೊತೆ ಇದ್ದಾರೆ, ಅವರು ಕರಾವಳಿ ಪೀಪಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಹಾಗೂ ವೆಲ್ ವಿಶರ್ ಕೂಡ. ಸೊ ರಂಜನ್, ಸೊ ಈಗ ಯಾವುದ್ರಿಂದ ಸ್ಟಾರ್ಟ್ ಮಾಡೋದು ಅಂತ ನನಗೆ ಕನ್ಫ್ಯೂಷನ್ ಆಗ್ತಾ ಉಂಟು. ಈಗ ನೀರು ದೋಸೆ ಗೀ ರೋಸ್ಟಿಂದ ಸ್ಟಾರ್ಟ್ ಮಾಡೋದ, ಬಾಯ್ಲ್ ರೈಸ್ ಇದ್ದ ಅಂಜಲಿಂದ ಸ್ಟಾರ್ಟ್ ಮಾಡೋದ, ಕಾನೆ ತಿನ್ನೋದ, ಸೊ ಇಷ್ಟೊಂದು ವೆರೈಟಿ ಅಲ್ಲ ನೋಡಿದ್ದೇನೆ. ಮಾತಾಡುವಾಗ ಬಾಯಲ್ಲ ನೀರು ಬರ್ತಿತ್ತು. I have a cousin, whenever he comes to from US, right? So what he does is, he sends his driver over here to get ghee roast, chicken ghee roast, and when he reaches home, the ghee roast will come out. And I'm pretty sure he's also watching this. ನಂದೊಬ್ಬ ಫ್ರೆಂಡ್ ಇದ್ದಾರೆ, ಅವನು ಮ್ಯಾಂಗ್ಳೂರಿಂದ ಎಷ್ಟು ಕುಂದಾಪುರಕ್ಕೆ ಗೀರೋಸ್ ತಿನ್ನಕ್ಕೆ ಅಂತಾನೆ ಬರ್ತಾರೆ, ಬೇರೆ ಏನು ರೀಸನ್ ಇಲ್ಲ, ಕುಂದಾಪುರ ಬರೋದು ಗೀರೋಸ್ ತಿನ್ನಕ್ಕೆ. ನನ್ನೊಬ್ಬ ಫ್ರೆಂಡ್ ಇದ್ದಾನೆ, ಆ ಒಬ್ಬನು ಬರೋದಿಲ್ಲ, ಮೂರು ಜನ ತಗೊಂಡು ಬರ್ತಾನೆ. ಈ ಸಲ ಯೂಟ್ಯೂಬ್ ಕರಾವಳಿ ದೀಪದ ಅವರಿಗೆ ತಗೊಂಡು ಬಂದಿದ್ದಾರೆ, ಅವ್ರು ನಮ್ಮ ಅಜ್ಜಿ. So, none of our friend is on here. A lot of friends are there. So, whenever they travel from Bangalore to Udupi, Mangalore, this place they have to come. It is a must visit, whoever comes, whoever travels. In it? Yeah. It's very nice. It's very rich. From the prawn specialty, and I just like prawns. It's very rich, very juicy. Very nice. Nimdi, you have the story, Indra. Nimma friends, yeah. New. ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಲ್ಲ ಸದ್ಯ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಿಮ್ದು ಗೀರೋಸ್ಟ್ ಜೊತೆ ಏನಾದರೂ ಸ್ಟೋರೀಸ್ ಇದ್ರೆ, ಏನಾದರೂ ಫನ್ನಿ ಇರ್ಬೋದು ಅಥವಾ ಏನಾದರೂ ಇಂಟ್ರೆಸ್ಟಿಂಗ್ ಸ್ಟೋರಿ ಇರ್ಬೋದು, ಕಮೆಂಟ್ ಮಾಡಿ ಮಿಸ್ ಮಾಡಬೇಡಿ. ನೀವು ಇದುವರೆಗೆ ಬಂದಿಲ್ಲ ಅಂದರೆ ನೆಕ್ಸ್ಟ್ ಬರಲಿಕ್ಕೆ ಪ್ಲ್ಯಾನ್ ಮಾಡಿದ್ರೆ ಇದು ಬಂದು ಗೀರೋಸ್ಟ್ ತಿಂದು ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದು ಶೇರ್ ಮಾಡಿ. ಅದು ಫಸ್ಟ್ ಬುಕ್ ಮಾಲ್ಕ್ ಬರೋದು, ಯು ನೀಡ್ ಟು ಬುಕ್ ಬಿಫೋರ್ ಕಮಿಂಗ್. ಯಸ್, ಒನ್ ಆರ್ ಇನ್ ಅಡ್ವಾನ್ಸ್. ಸೊ ಇಲ್ಲಿ
ಅಟ್ಲೀಸ್ಟ್ ಘೀ ರೋಸ್ಟ್ ಪ್ರಿಪೇರ್ ಮಾಡಲಿಕ್ಕೆ 1 ಗಂಟೆ ಬೇಕು. ಅಂದರೆ ಅವರು ನಿಮಗೆ ವೇಟ್ ಮಾಡಿಸಿದ್ರೆ ಅಂತ ಹೇಳಿದರೆ ನಿಮಗೆ ಸುಮ್ಮನೆ ಮಾಡಿಸ್ತಾರೆ. ಯಾಕಂದರೆ ಈ ಚಿಕನ್ ಮತ್ತು ಈ ಮಸಾಲ ಅವರು ಆಲ್ಮೋಸ್ಟ್ 1 ಗಂಟೆ ಕುಕ್ ಮಾಡ್ತಾರೆ, ನಾವೀಗ ಜಸ್ಟ್ ಕಿಚನಲ್ಲಿ ನೋಡಿದ್ವಿ. ಹಾಗಾಗಿ ನಿಮಗೆ ಏನಾದರೂ ಬೇಕಂತ ಹೇಳಿದರೆ ಅಡ್ವಾನ್ಸ್ ಆಗಿ ನಿಮಗೆ ಕಾಲ್ ಮಾಡ್ಬೋದು, ಅವರಿಗೆ ಬುಕ್ ಮಾಡ್ಬೋದು, ಅಥವಾ ಇಲ್ಲಿ ಬಂದ ಮೇಲೆ 1 hour ಪೇಷಂಟ್ ನೀವು ವೇಟ್ ಮಾಡಲೇಬೇಕು. ಇವಾಗೊಂದು ಬ್ರಾಂಚ್ ಇದೆ ಜಯನಗರಲ್ಲಿ, ಯು ಕ್ಯಾನ್ ಪ್ರಾಬ್ಲಿ ಗಿವ್ ಅ ಟ್ರೈ. 4th-5th ಬ್ಲಾಕ್ ಅಲ್ಲಿ ಇದೆ, ಶೆಟ್ಟಿ ಲಂಚ್ ಹೋಮ್ ಅಂತಾನೆ ಹೆಸರು. ಸೊ ದೇ ಶುಡ್ ಆಲ್ಸೋ ಸರ್ವ್ ಸಿಮಿಲರ್ ಫುಡ್. ಅಡಿ ಟೆಸ್ಟ್ ಮಾಡಿದ್ದಾರೆ. ಸೊ ಎಟ್ಟಿ ಹೀರೋ ಟೆಸ್ಟ್ ಮಾಡೋ ಟೈಮ್, ಯಾಕಂದ್ರೆ ಮಾಡಲೇಬೇಕು, ಇಲ್ಲಾಂದ್ರೆ ಎಲ್ಲ ಖಾಲಿ ಮಾಡ್ತಾರೆ. ಖಾಲಿ ಮಾಡೋ ಚಾನ್ಸ್ ಇದೆ. ಚಿಕನ್ ಗೀ ರೋಸ್ಟ್ ತಿಂದು ಆಮೇಲೆ ಎಟ್ಟಿ ಟ್ರೈ ಮಾಡೋ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಅಲ್ಲಿವರೆಗೆ ಉಳಿತದಲ್ಲಿ ಹೋಗುತ್ತೆ. ಸೊ ಎಟ್ಟಿ ಟ್ರೈ ಮಾಡಿದೆ. ವಿತ್ ನೀರ್ ದೋಸೆ ಅಲ್ಲ, ವಿತ್ ನೀರ್ ದೋಸೆ. ಪರ್ಫೆಕ್ಟ್ ಕಾಂಬಿನೇಷನ್. ಸೊ ಇಲ್ಲಿ ನಾವು ಕಿಚನಲ್ಲಿ ಹೋದಾಗ ಅವರೊಂದು ಹೇಳಿದ್ರು, ಆ್ಯಕ್ಚುಲಿ ಏನೇ ಟೆಸ್ಟಿಂಗ್ ಟೇಸ್ಟಿಂಗ್ ಪೌಡರ್ ಆಗಲಿ ಅಥವಾ ಪ್ರೆಸೆನ್ಸ್ ಆಗಲಿ ಅವರು ಮಾಡಿರಲ್ಲ, ಏನು ನಾರ್ಮಲ್ ನಾವು ಪದಾರ್ಥ ಹಾಕ್ತೇವೆ ಅದನ್ನೇ ಇವರು ಮಾಡ್ತೇವೆ. ಇದರ ಸ್ಪೆಷಲಿಟಿ ಏನಂದರೆ ಅವರು ಮಿಕ್ಸಿಂಗ್ ಮಾಡೋದ್ರಲ್ಲಿ ಇರೋದು. ಆ್ಯಕ್ಚುಲಿ ಇದು ನಾನು ಹೇಳ್ತೇನೆ ಹೆಲ್ದಿ ಫುಡ್, ಯಾವುದೇ ಟೇಸ್ಟಿಂಗ್ ಪೌಡರ್ ಆಗಲಿ ಎಸೆನ್ಸ್ ಆಗಲಿ ಯಾವುದವರು ಯೂಸ್ ಮಾಡ್ತಾರೆ ಅವ್ರು ಏನೋ ಸ್ಪೆಷಾಲಿಟಿ. ಕಾರಣ ಗೀ ರೋಸ್ಟ್ ಆಯಿತು, ಚಿಕನ್ ಗೀ ರೋಸ್ಟ್ ಆಯಿತು, ಎಟ್ಟಿ ಗೀ ರೋಸ್ಟ್ ಆಯಿತು. ಈಗ ಕಾನೆ ಮಸಾಲ ಫ್ರೈ ಟೇಸ್ಟ್ ಮಾಡೋ ಟೈಮ್. ನಾನು ಟೇಸ್ಟ್ ಮಾಡೋ, ನೀನು ಟೇಸ್ಟ್ ಮಾಡೋದಿಲ್ಲ. ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ ಇಲ್ಲಿನ ಎಲ್ಲ ಕಾರ್ಯಕ್ರಮದ ಪ್ರಯೋಜಕರು ಮತ್ತು ಮಕ್ಕಳು. ಒಂದು ಕುಂದಾಪುರ ಚಿಕನ್ ಹೇಳಿದ್ವಿ, ಇನ್ನೊಂದು ಅಂಜಲ್ ಮಸಾಲ ಫ್ರೈ. ಸೊ ಅಜಯ್ ಯಾವ ಚೂಸ್ ಮಾಡೋದಕ್ಕೆ ಕಲ್ಪನೆ ಮಾಡ್ತಾರೆ? ಅಂಜಲ್ ಮಸಾಲ ಫ್ರೈ ಅವಾಗ ಮಸಾಲ ಫ್ರೈ ಆಸಿನ ಒಂದು ಬರಡ ಒಂದು ಬರಡ. ಅಂಜಲ್ ಮಸಾಲ ಕರಿ ನಾವು ಕರಾವಳಿಯವರು, ನಾವು ಎಷ್ಟೇ ಫುಡ್ ಏನೇ ಫುಡ್ ತಿಂದು ಎಂಡಿಗೆ ನಮಗೆ ಬಾಯ್ಲ್ಡ್ ರೈಸ್ ಮತ್ತೆ ಮೀನ್ಸ್ ಬೇಕೇ ಬೇಕು. ಸೊ ಹಾಗಾಗಿ ನಾವು ಈ ಇದನ್ನು ಬಾಯ್ಲ್ಡ್ ರೈಸ್ ಮತ್ತೆ ಅಂಜಲ್ ಕರಿ ಜೊತೆ. This is a common question. Like for me, Kundapur chicken is about, is it about the place and the spice or what makes it special? The way they prepare it. So there are two kinds of food. There is proper Kundapur curry. And another one is Kundapur curry with the coconut. What they do is, they make a normal Kundapur chicken curry and they put a shredded coconut inside. That is making it. That's what makes that's as far as I know about. ಶೆಟ್ಟಿ ಲಂಚ್ ಹೋಮಲ್ಲಿ ಈ ಡಿಲಿಷಿಯಸ್ ಫುಡ್ ಜೊತೆ ಆಲ್ಕೋಹಲ್ ಸಿಗುತ್ತೆ, ನೀವು ಫುಡ್ ತಿನ್ಬೋದು, ಅದ್ರ ಜೊತೆ ಡ್ರಿಂಕ್ಸ್ ಎಂಜಾಯ್ ಮಾಡ್ಬೋದು. ಗುಣನಾಥ್ ಫ್ರಾಮ್ ದುಬೈ. ಗುಣನಾಥ್ ಇರ್ಬೈದಿರು ದುಬೈ ಇದ್ದು ಅರ ಲಂಚ್ ಗುಣನಾಥ್ ಇರ ಅಪ್ಪ ಬತ್ತಲ್ಲ ಅರೆಗೆ ಶೆಟ್ಟಿ ಲಂಚ್ ಹೋಮ್ ಬರೋಡಿ ತಿನ್ರಿಗೆ ಅಂಚ ಅದು ಇನ್ನು ಹೆಂಗಲೇ ಬರೋ ಲೆಸೋ ಇದೀರಿ. ಅದೇ ಹೇಳ್ತಾರೆ ಶೆಟ್ಟಿ ಲಂಚ್ ಹೋಮ್ ಅಲ್ಲಿ ಹೊಟ್ಟೆ ತುಂಬ ತಿಂದ್ವಿ, ಎಲ್ಲರೂ ಪಾರ್ಸೆಲ್ ಇಟ್ಕೊಂಡಿದ್ವಿ, ಸೊ ಮನೆ ಹೋಗಿ ತಿನ್ನುವ ಅಂತ. ಸೊ ಆಲ್ಮೋಸ್ಟ್ ಎಲ್ಲರೂ ಹೋಗಿ ಐತಿ ಹೋಟೆಲಿಂದ, ಕೊನೆಯದಾಗಿ ನಾವೇ ಹೊರಗೆ ಬರ್ತಿದ್ವಿ. ಸೊ ನಿಮಗೂ ಟೈಮ್ ಸಿಕ್ಕಾಗ ಕುಂದಾಪುರಕ್ಕೆ ವಿಸಿಟ್ ಮಾಡಿದಾಗ ಶೆಟ್ಟಿ ಲಂಚ್ ಹೋಮ್ಗೆ ವಿಸಿಟ್ ಮಾಡಿ, ಈ ಡಿಲಿಷಿಯಸ್ ಫುಡ್ಡನ್ನು ನೀವಂತೂ ಮಿಸ್ ಮಾಡಬೇಡಿ. ಕೊನೆಯವರೆಗೆ ನೋಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋ ಅನ್ನು
ಮಾತಾಡಿ ಜಾಸ್ತಿ ಆಯ್ತು. ಓಕೆ ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.